ಇದುವರೆಗೂ ಅರೆಸ್ಟ್ ಮಾಡಿದ್ದು ಹತ್ತೊಂಬತ್ತು ಜನರನ್ನ ಮಿಕ್ಕ ಐದು ಜನ ಎಲ್ಲೋದ್ರು ಏನಾಯ್ತು ಈ ಒಳಗಡೆ ಯಾರು ನಾಲ್ಕು ಜನ ಉಳಿಸ್ಕೊಂಡಿದಾರಲ್ಲ ಅವ್ರು ಇರೋದ್ರಲ್ಲಿ ಕಸ್ಟಡಿಯಲ್ಲಿ ಇರೋರಲ್ಲ ಪ್ರಭಾವಿಗಳು ಅದಕ್ಕೂ ರವಿ ಏನ್ ಸಂಬಂಧ ಅದಕ್ಕೂ ಪವಿತ್ರಾಗ ಏನು ಸಂಬಂಧ ಸಾಯಿಸ್ತೀವಿ ಕೈ ಕಡಿತೀವಿ ತಲೆ ತೆಗಿತೀವಿ ಅನ್ನೋ ಕಮೆಂಟ್ಗಳಾಗಿರ್ಬೋದು ವಿಡಿಯೋಗಳಾಗಿರ್ಬೋದು ಇನ್ನೂ ಕೂಡ ನಿಂತಿಲ್ಲ ನೀವು ಸ್ಟೇಷನ್ ಹತ್ರ ಕೋರ್ಟ್ ಹತ್ರ ಹೋಗಿ ಎಷ್ಟು ಕೂಗಿದ್ರು ಎಷ್ಟು ಕಿರ್ಚಿದ್ರು ಉಪವಾಸ ಕೂತರು ಮಾಡಿದ್ರು ಅದರಿಂದ ಏನೂ ಉಪಯೋಗ ಆಗಲ್ಲ ನಿಜವಾಗ್ಲೂ ಬಂದು ಅಲ್ಲಿ ಕೂತು ಇವತ್ತು ನಿಮ್ಮ ಹಾಗೆ ಧ್ವನಿ ಹತ್ತಬೇಕು ಗಲಾಟೆ ಮಾಡಬೇಕು ಅಂತಂದರೆ ಸಿನಿಮಾಗೆ ಅಡ್ವಾನ್ಸ್ ಕೊಟ್ಟಿರೋ ಪ್ರೊಡ್ಯೂಸರ್ಗಳು ಕೂರಬೇಕು ಅರ್ಧಕ್ಕೆ ನಿಂತಿರೋ ಡೆವಿಲ್ ಡೈರೆಕ್ಟರ್ ಬಂದು ಕೂರಬೇಕು ನೀವು ಸ್ಟೇಷನ್ ಎದುರುಗಡೆ ನಿಂತರೆ ಅವರಿಗೆ ಸಮಸ್ಯೆ ಜಾಗುತ್ತೆ ಬಿಟ್ಟರೆ ಅವ್ರಿಗೆ ನಿಮ್ಮಿಂದ ಲಾಭ ಆಗಲ್ಲ ನೀವು ಮೀಡಿಯಾದಲ್ಲಿ ಯಾರಾದರೂ ಮಾತಾಡಿದ್ರೆ ಅವ್ರ ಮೇಲೆ ಎಗರು ಬೀಳ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಮಾತ್ರ ಎಗರ್ ಬೀಳ್ತಾ ಇದೀರಿ ಸತ್ಯ ಪೊಲೀಸ್ ಪೊಲೀಸ್ ಅಲ್ವಾ ಅವ್ರನ್ನ ಅರೆಸ್ಟ್ ಮಾಡಿರೋದು ಮೇಲೆ ಯಾಕೆ ಅಲ್ಲ ಎಲ್ಲ ಎಲ್ಲ ನೋಡೋಣ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅವರೆಲ್ಲ ಬರಲ್ಲ ರೆಬೆಲ್ ತಲೆನೇ ಕೆಚ್ಕೊಳ್ಳಲ್ಲ ಅವ್ರು ಇವರಿಗೆಲ್ಲ ಅವ್ರು ಮಂಚ್ ಮಾಡಿದ್ರೆ ಗಿಡುವ ಒಳಗಡೆ ಆಗ್ತಾರೆ ಅವ್ರು ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ದಯವಿಟ್ಟು ಅವ್ರ ಕೆಲಸ ಅವ್ರಿಗೆ ಮಾಡಕ್ ಬಿಡಿ ತಪ್ಪಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಬರ್ತಾರೆ ಅವತ್ತು ಜೈಕಾರ ಹಾಕೋಣ ಮೆರೆಸ ಕೇಸ್ನಲ್ಲಿ ನಿನ್ನೆ ಏನು ಎಪ್ಪತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ಅಂತ ನೀವು ಹೇಳಿದ್ರಿ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಅಂತ ಈಗ ಅದನ್ನ ಕೊಟ್ಟವರಿಗೆ ಇದು ಯಾವ ಥರ ನಾಳೆ ತೊಂದರೆಯನ್ನು ಸಿ ಇಟ್ಸ್ ಕ್ಲಿಯರ್ ಒಂದು ಅದು ಸಾಲದ ರೂಪದಲ್ಲಿ ಪಡೆದ ಹಣವೋ ಅಥವಾ ಕೊಲೆಗೆ ಪೂರಕವಾಗಿ ಸಹಾಯವಾಗು ವಾಗಲು ಕೊಟ್ಟ ಹಣವೋ ಅನ್ನೋದಷ್ಟೇ ಇಲ್ಲಿ ಹೇಳದೆ ಸೊ ಅವರು ಹೇಳಿ ಪಡ್ಕೊಂಡಿದ್ದೇ ಆದರೆ ಅವರು ಸಾಕ್ಷಣ ಶಿಕ್ಷಣ ಒಳಗಡೆ ಬಂದೇ ಬರ್ತಾರೆ ಯಾಕಂದರೆ ಅವ್ರದ್ದು ಅಲ್ಲಿ ಪಾತ್ರ ಉಳ್ಕೊಂಡ್ಬಿಡುತ್ತೆ ಪಾತ್ರ ಉಳ್ಕೊಂಡ್ಬಿಡುತ್ತೆ ಗೊತ್ತಿದ್ದು ಕೊಟ್ಟರು ಅವರು ಈಗ ಈ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ನಾನು ಥರದಿಗೆ ತಗೊಂಡವರು ಅವರು ನಾನು ಇನ್ನು ಹೀಗೆ ಮೋಹನ್ ಅಂತವರಿಂದ ಹೀಗೆಲ್ಲ ಆದಮೇಲೆ ಬ್ರದರ್ ಹಿಂಗೆಲ್ಲ ಆಗ್ಬಿಟ್ಟಿದೆ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತೇಳಿ ತಣ ಆ ಕ್ಷಣಕ್ಕೆ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಅವ್ರ ಹತ್ರ ತರಿಸ್ಕೊಂಡೆ ಹಾಗಾದರೆ ನೀನು ಅವರಿಗೆ ಹೇಳಿದ್ಯಾ ಈಗ ನಾನು ಡೆತ್ ಆಗಿದೆ ಅಂತೇಳಿ ಹ್ಞೂ ಹೇಳಿದ್ದೆ ಅಂದಾಗ ಅಫೆನ್ಸ್ ಆಗುತ್ತೆ ಅಫೆನ್ಸ್ ಆಗುತ್ತೆ ಇಲ್ಲ ಫೋನ್ ಮಾಡಿಬಿಟ್ಟು ಬ್ರದರ್ ಏನಿಲ್ಲ ಬ್ರದರ್ ಅರ್ಜೆಂಟ್ ಎಮರ್ಜೆನ್ಸಿ ಯಾವುದೋ ಒಂದು ರೊಟೇಷನ್ ಇತ್ತು ಎಮರ್ಜೆನ್ಸಿ ನಂಗೆ ಒಂದು ಮೂವತ್ತು ಲಕ್ಷ ದುಡಬೇಕು ಅಂತ ಹೇಳಿ ತರಿಸ್ಕೊಂಡು ಕಳಿಸ್ಕೊಡೋದು ಇದೆಯಲ್ಲ ಅದು ಅಫೆನ್ಸ್ ಅಲ್ಲ ಅವ್ರು ಹೇಳ್ತಾರೆ ಅಷ್ಟೇ ನಂಗೆ ಗೊತ್ತಿಲ್ಲ ಸರ್ ನಮ್ಮದು ಅವ್ರದ್ದು ವ್ಯವಹಾರ ಸುಮಾರಿದೆ ಸರ್ ವ್ಯವಹಾರ ನಾವು ಮಾಡ್ತಾ ಇರ್ತೀವಿ ಏನು ಎಂದಿನಂತೆ ಅವ್ರು ಕಮ್ ಕ್ಯಾಶುಯಲ್ ಆಗಿ ಬ ಅಮೌಂಟ್ ಕಳಿಸ್ಕೊಡಿ ಅಂತಂದರು ಕಳಿಸ್ಕೊಟ್ಟೆ ಅಷ್ಟೇ ಸರ್ ನಾವು ಫ್ರೆಂಡ್ಶಿಪ್ಪಲ್ಲಿ ತೊಗೊಳೋದು ಕೊಡೋದು ಮಾಡ್ತಾ ಇರ್ತೀವಿ ಹಾಗೆ ಮಾಡಿದೀವಿ ಅಷ್ಟೇ ಸರ್ ಅಂತ ಹೇಳಿದ್ರೆ ಸರ್ ಏನು ಸರ್ ಆಫೆನ್ಸ್ ಆಗೋಲ್ಲ ಇನ್ ದ ಸೆನ್ಸ್ ಬರೋಲ್ಲ ಏನು ಅಂದರೆ ಗೊತ್ತೇ ಇಲ್ಲ ಈಗ ಮಂಜು ನನಗೆ ಸಹಜವಾಗಿ ಒಂದು ಇಪ್ಪತ್ತು ಸಾವಿರ ಕಳಿಸಿ ಅಂತ ಹೇಳೋದಕ್ಕೂ ಎಲ್ಲ ಒಂದು ಕ್ರೈಮ್ ಸೀನಲ್ಲಿದ್ದು ಇಪ್ಪತ್ತು ಸಾವಿರ ಕಳಿಸಿ ಹಿಂಗೆ ಕ್ರೈಮ್ ಮಾಡಿಬಿಟ್ಟಿದ್ದೀನಿ ನಾನು ನನಗೆ ಇಪ್ಪತ್ತು ಸಾವಿರ ಅರ್ಜೆಂಟ್ ಬೇಕು ಇಲ್ಲಿನ ಮುಚ್ಚಾಕಕ್ಕೆ ಅಂದಾಗ ನಾನು ಕಳ್ಸೋದಕ್ಕೂ ವ್ಯತ್ಯಾಸ ಇದೆ ಸೊ ದಟ್ ಇಸ್ ಡಿಫ್ರೆನ್ಸ್ ಸೊ ಹಾಗಾಗಿ ಗೊತ್ತಿಲ್ಲದೆ ಕೊಟ್ಟಿದ್ದರೆ ಏನು ಸಮಸ್ಯೆ ಆಗಲಿಕ್ಕಿಲ್ಲ ಬಂದು ಹೆಂಗೆ ಈಗ ಸಾಕಷ್ಟು ಚಿಕ್ಕಣ್ಣ ಚಿಕ್ಕಣ್ಣವ್ರು ಬಂದಿದ್ದರು ಚಿಕ್ಕಣ್ಣ ಬಂದರು ವಿಜಯಲಕ್ಷ್ಮಿ ಬಂದರು ಏನು ತಗೊಂಡರು ವಿಚಾರಣೆ ಮಾಡಿದ್ರು ಓಕೆ ನಿಮ್ಮ ಪಾತ್ರ ಪಾತ್ರೆಯಲ್ಲೆಲ್ಲೂ ನೀವು ಹೊರಡಿ ಹೇಳಿಕೆಗಳನ್ನ ರೆಕಾರ್ಡ್ ಮಾಡ್ತಾರೆ ಅಷ್ಟೇ ಸೊ ಹಂಗಾಗುತ್ತೆ ಓಕೆ ಮುಂದೆ ಮುಂದಿನ ವಿಚಾರಣೆಗಳು ಹೆಂಗೆ ಹೋಗ್ಬೋದು ಅಂದರೆ ಈಗ ಒಂದಷ್ಟು ಜನ ಈಗ ಆಲ್ರೆಡಿ ಪಪನಾಗ್ರಹಾರ ಜೈಲಿಗೆ ಹೋಗಿ ಆಗಿದೆ ಅವರು ಅವರ ಅವರ ಮುಂದಿನ ವಿಚಾರಣೆ ಅಂದರೆ ಬೇಲ್ ಅಪ್ಲಿಕೇಶನ್ ಆಗಿರ್ಬೋದು ಈ ಕೇಸ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಏನೇನು ಆಗುತ್ತೆ ಈ ಜೈಲಿಗೆ ಹೋಗಿರೋರು ಹೋಗಿರೋರು ವಿಚಾರದಲ್ಲಿ ಸೊ ಈಗ ಯಾರ್ಯಾರನ್ನ ಒಳಗಡೆ ಕಳಿಸಿದಾರೋ ಅವ್ರು ಯಾರೂ ಸಹಿತ ಸಾಕ್ಷ್ಯನಾಶ ಮಾಡುವಂತಹ ತಾಕತ್ತಿದ್ದವರಲ್ಲ ಅಂದರೆ ಅವ್ರು ನಾಳೆಗೆ ಬೇಲ್ ತೊಗೊಂಡು ಮತ್ತೊಂದು ತೊಗೊಂಡು ಹೊರಗಡೆ ಬಂದ್ರು ಅವ್ರು ಬಂದಿಲ್ಲ ಏನೋ ಸಾಕ್ಷಿ ನಾಶ ಮಾಡಿಬಿಡ್ತಾರೆ ಏನೋ ಮಾಡ್ಬಿಡ್ತಾರೆ ಅಂತಲ್ಲ ಈ ಒಳಗಡೆ ಯಾರು ನಾಲ್ಕು ಜನ ಉಳಿಸ್ಕೊಂಡಿದಾರಲ್ಲ ಅವ್ರು ಇರೋದ್ರಲ್ಲಿ ಇರೋರಲ್ಲ ಪ್ರಭಾವಿಗಳು ಅವರು ತಾಕತ್ತಿರೋರು ಆಮೇಲೆ ಇದಕ್ಕೆ ಇದೇನಂತಾರೆ ಒಂದು ಒಂದು ಕೋರಲ್ಲಿ ಟಾಪ್ ಕೋರ್ ಅಂತ ಇರ್ತಾರಲ್ಲ ಆ ಕೋರ್ಗೆ ಬರ್ತಾರೆ ಇವರು ಸೊ ಆ ಕೋರ್ನ ಉಳಿಸ್ಕೊಂಡಿದ್ದಾರೆ ಸೊ ಇನ್ನು ನೆಕ್ಸ್ಟ್ ಇವಾಗ ಏನಾಗುತ್ತೆ ಈ ವಿಚಾರಣೆ ಯಾರದ್ದು ಮುಗಿದಿದೆಯೋ ಅವರೆಲ್ಲ ಈಗ ಇದು ಕಂಪ್ಲೀಟ್ ಇವೆಲ್ಲ ಪ್ರೊಸೆಸ್ ಮುಗಿಯೋ ತನಕ ಚಾರ್ಜ್ ಶೀಟ್ ಆಗೋ ತನಕ ಕಾಯ್ಲೇಬೇಕು ಅವ್ರಿಗೆ ಇವರೆಲ್ಲ ಇವರು ಇವರು ಇವ ಇದು ಎರಡು ದಿನ ಅಂತಂದ್ರೆ ಎರಡು ದಿನ ಆದ್ಮೇಲೆ ಮತ್ತೆ ಇವ್ರನ್ನ ಕಸ್ ಅಲ್ಲಿ ಕೊಡಬಹುದು ಈಗ ಚಾರ್ಜ್ ಶೀಟ್ ಹಾಕೋವ್ರಿಗು ಬೇಲ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಚಾನ್ಸ್ ಇಲ್ವಾ ಇಲ್ಲ ಚಾರ್ಜ್ ಅಂದ್ರೆ ಈಗ ಒಂದ್ಸಲ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದಾಗ್ಲೇ ಕೋರ್ಟ್ ಡಿಸೈಡ್ ಮಾಡುತ್ತೆ ಕೊಡ್ಬೇಕಾ ಬೇಡವ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಇರಲೇಬೇಕು ಚಾರ್ಜ್ ಶೀಟ್ ನ ಸಬ್ಮಿಟ್ ಮಾಡೋದಕ್ಕೆ ಆಸ್ ಪರ್ ರೂಲ್ ಪೊಲೀಸ್ಗೆ ಇರೋದು ತೊಂಬತ್ತು ದಿನಗಳ ಅವಕಾಶ ಡೇಸ್ ಅಂದ್ರೆ ಒಳಗಡೆ ಯಾವಾಗ ಬೇಕಾದ್ರು ಮಾಡಬಹುದು ಬಟ್ ಮೂರು ತಿಂಗಳ ಕಾಲ ಅವಕಾಶ ಇದೆ ಅಂದ್ರೆ ಮೂರು ತಿಂಗಳವರೆಗೂ ಅವ್ರ ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಚಾನ್ಸ್ ಇಲ್ಲ ಮೂರು ತಿಂಗಳವರೆಗೂ ಅಲ್ಲ ಚಾರ್ಜ್ ಶೀಟ್ ತನಕ ಚಾರ್ಜ್ ಶೀಟ್ ತನಕ ಚಾರ್ಜ್ ಶೀಟ್ ಆಗ್ಬೇಕು ಚಾರ್ಜ್ ಶೀಟ್ ಆದ್ಮೇಲೆ ಕೋ ಕೋರ್ಟ್ ಎದುರುಗಡೆ ಅದನ್ನ ಇಟ್ಟ ಮೇಲೆ ಕೋರ್ಟ್ ಆಮೇಲೆ ಅಪ್ಲೈ ಮಾಡ್ಕೊತಾರೆ ಇಂಡಿವಿಜುವಲಿ ಅಪ್ಲೈ ಮಾಡ್ಕೋತಾರೆ ಈಗ ನಾನು ಅದನ್ನೇ ಹೇಳ್ತೀನಿ ಇದು ಇವಾಗ ನೆಕ್ಸ್ಟ್ ಸ್ಪ್ಲಿಟ್ ಆದಾಗ ಯಾರ ಮೇಲೆ ಯಾವ ಕೇಸ್ ಹೋಗುತ್ತೆ ಯಾರು ಯಾವ ಕ್ಯಾಸ್ ಜನರಲ್ಲಿ ಬರ್ತಾರೆ ಈಗ ಹೊರಗಡೆ ನಿಂತಿರುವ ರವಿ ಅವನು ಕಿಡ್ನಾಪಿಗೆ ಬರ್ತಾನೆ ತ್ರಿನೊಟ್ಟಿಗೆ ಬರ್ತಾನೆ ಸಾಕ್ಷಿ ನಾಶಕ್ಕೆ ಬರ್ತಾನೆ ಕಾನ್ಸ್ಪಿರಸಿಗೆ ಬರ್ತಾನಾ ಗೊತ್ತಿಲ್ಲ ಸೊ ಹಂಗಾಗಿ ಡಿವೈಡ್ ಆದಾಗ ಅವರವರು ಅವರವ್ರ ಲಾಯರ್ಗಳನ್ನ ಇಟ್ಕೊಂಡು ಅವ್ರಿಗೆ ಬೇಕಾದ ಹಾಗೆ ವಾದ ಮಾಡಿಕೊಂಡು ಅವರ ಪಾತ್ರವನ್ನು ಅವರು ಕೋರ್ಟಿಗೆ ಅರ್ಥ ಮಾಡಿಸಿ ನಾನು ನನ್ನೇನೂ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಸಿದ್ರೆ ಬೇಲ್ ತೊಗೊಂಡು ಹೊರಗಡೆ ಬರ್ತಾರೆ ಸೊ ಡಿಪೆಂಡ್ ಅಪಾನ್ ದ ಪಾತ್ರಗಳಷ್ಟೇ ಈಗ ಯಾಕೆ ಇವ್ರನ್ನ ಇಷ್ಟು ದಿನ ಆದರೂ ಉಳಿದೋರ್ನೆಲ್ಲ ಬಿಟ್ಟರು ಇವ್ರನ್ನೊಳಗನೆ ಇಟ್ಕೊಂಡಿದ್ದಾರೆ ಅಂತಂದರೆ ಈ ಕೇಸಿನ ಕೊನೆಯ ಲಾಸ್ಟ್ ಪಾಯಿಂಟಿಗೆ ಫುಲ್ ಸ್ಟಾಪ್ ಇಡೋ ತನಕ ಇವ್ರು ನಮ್ಮ ಕಸ್ಟಡಿಲಿ ಇರಲಿ ಅಂತ ಅಷ್ಟೇ ಇವ್ರು ನಮ್ಮ ಕಸ್ಟಡಿಲಿ ಇರಲಿ ಅಂತ ಈಗ ಗೆ ಅಂದರೆ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟು ಮತ್ತೆನಾದರೂ ತನಿಖೆಗೆ ಅವಕಾಶ ಇದ್ದರೆ ಅವ್ರನ್ನ ಮತ್ತೆ ಕಸ್ಟಡಿಗೆ ತಗೊಳ್ಳೋ ಅವಕಾ ಚಾನ್ಸಸ್ ಇದೆಯಾ ಇಲ್ಲ ಈಗ ಒಂದ್ಸಲಿ ನಿಮ್ಮದು ಎಲ್ಲ ಮುಗಿದ ಮೇಲೆ ಮತ್ತೆ ಕಸ್ಟಡಿ ಕೇಳೋಲ್ಲ ಅವ್ರಿಗೆ ಯಾವಾಗ ಅವಕಾಶ ಇದೆಯೋ ಯಾವಾಗ ಬೇಕು ಅನ್ಸುತ್ತೋ ಅವಾಗಲೇ ಪೊಲೀಸ್ನವ್ರು ಕಸ್ಟಡಿ ಕೇಳೋದು ನೀವು ಈಗ ಒಂದ್ಸಲಿ ಆಯ್ತು ಇಳ್ದವ್ರನ್ನೆಲ್ಲ ಬಿಟ್ಟು ಕಳಿಸ್ಬಿಡಿರಲ್ಲ ಅವ್ರನ್ನ ಕೇಳಿಲ್ಲ ಅವ್ರು ಕಸ್ಟಡಿ ಕೊಡಿ ಅಂತ ಅವ್ರನ್ನ ಕಸ್ಟಡಿ ಕೇಳಿಲ್ಲ ಅವರು ಕಸ್ಟಡಿ ಕೇಳಿಲ್ಲ ನಮ್ಗೆ ಅವಶ್ಯಕತೆ ಮುಗಿದ್ ಅವ್ರದ್ದು ಅವ್ರ ಹತ್ರ ಏನೇನು ವಿಚಾರಣೆಗಳಾಗಬೇಕು ಎಲ್ಲ ವಿಚಾರಣೆ ಆಗ್ಬಿಟ್ಟಿದೆ ಅದಕ್ಕೆ ಪೂರ್ವ ಈಗ ನಾನು ಹೇಳ್ತಾರೆ ಈ ನಲ್ವತ್ತು ಲಕ್ಷ ಬಂತು ಯಾರೋ ಮೋಹನನ್ನು ತಂದ್ಕೊಟ್ಟ ಅಂತ ಹೇಳ್ತಾ ಇದ್ದೀವಿ ಅದು ಯಾರೋ ಎಮ್ ಎಲ್ ಎ ಅಂತ ಅದಕ್ಕೂ ರವಿ ಏನು ಸಂಬಂಧ ಅದಕ್ಕೂ ಪವಿತ್ರಾಗ ಏನು ಸಂಬಂಧ ಸೊ ಹಂಗಾಗಿ ನನಗೆ ನಿಮ್ಮ ನಿಮ್ಮ ನಮ್ಮ ನಿಮ್ಮ ಅವಶ್ಯಕತೆ ಇಲ್ಲ ನಿಮ್ಮಿಂದ ಏನೇನು ತೊಗೋಬೇಕೆಲ್ಲ ತಗೊಂಡಾಯ್ತು ನಾವು ನೀವು ಹೊರಡಿ ನಮಗೆ ಇನ್ನ ಇವ್ರ ಹತ್ರ ಇನ್ನೂ ಕೆಲಸ ಇದೆ ಇದೆಲ್ಲ ಮುಗಿದ ಮೇಲೆ ಇವ್ರನ್ನೂ ಅಲ್ಲಿಗೆ ಕಳ್ಸಿಕೊಡ್ತೀವಿ ಇನ್ನು ಎಲ್ರಿಗೂ ಇರೋ ಒಂದು ಮತ್ತೊಂದು ಡೌಟ್ ಏನಪ್ಪಾ ಅಂತಂದರೆ ನಿನ್ನೆ ಹತ್ತು ಜನನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ ನಾಲ್ಕು ಜನನ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ ಇದುವರೆಗೂ ಅರೆಸ್ಟ್ ಮಾಡಿದ ಹತ್ತೊಂಬತ್ತು ಜನರನ್ನು ಮಿಕ್ಕ ಐದು ಜನ ಎಲ್ಲೋದ್ರು ಏನಾಯ್ತು ಅನ್ನೋದೇ ಎಲ್ರಿಗೂ ಒಂದು ಕ್ವಶನ್ ಪ್ರೀವಿಯಸ್ ಡೇನೆ ಜನ ಹೋಗಿದ್ರಲ್ಲ ಅಲ್ಲ ಅದು ತುಂಬಾ ಜನಕ್ಕೆ ನಮ್ಮ ಆಫೀಸ್ ನಲ್ಲೂ ಕೂಡ ಅಲ್ಲ ಹತ್ತೊಂಬತ್ತು ಜನ ಅರೆಸ್ಟ್ ಮಾಡಿದ್ದು ಹತ್ತು ಜನ ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ನಾಲ್ಕು ಜನ ತಗೊಂಡ್ರೆ ಇನ್ನ ಎಲ್ಲೋದ್ರು ಪ್ರೀವಿಯಸ್ ಡೇನೆ ನಾಲ್ಕಾಗಿದೆ ಪ್ರೀವಿಯಸ್ ಡೇ ನಾಲ್ಕಾಗಿದೆ ನಿನ್ನೆ ಹತ್ತಾಗಿದೆ ಟೋಟಲ್ ಹದಿನಾಲ್ಕು ಒಳಗಡೆ ಇದೆ ಸೊ ಹದಿನೈದು ಒಳಗಡೆ ಇದೆ ಹದಿನೈದು ಒಳಗಡೆ ಇದೆ ಈ ನಾಲ್ಕು ಹೊರಗಡೆ ಇದೆ ಅಷ್ಟೇ ಅಂದರೆ ಹಾಗೆ ನೀವು ಕಸ್ಟಡಿ ಒಳಗಡೆ ಬಂದವರು ಯಾರು ಸಹಿತ ಅಚಾನಕ್ಕಾಗಿ ಮಿಸ್ ಆಗೋಕ್ಕಾಗಲ್ಲ ಕೇಸಿಂದ ಸೊ ಓವರ್ ಎ ಒನ್ನಿಂದ ಎ ನೈನ್ಟೀನ್ ತನಕ ಯಾರ್ಯಾರಿದ್ದಾರೆ ಅದರಲ್ಲಿ ನಾಲ್ಕು ಜನ ಹೊರತುಪಡಿಸಿ ಇನ್ನು ಹದಿನೈದು ಜನರು ಸಹಿತ ಪರಪ್ಪನ ಅಗ್ರಹಾರದಲ್ಲಿ ಆಲ್ರೆಡಿ ಇದ್ದಾರೆ ಈ ಪರಪ್ಪರ ಅಗ್ರಹಾರಕ್ಕೆ ಹೋಗ ಆದಮೇಲೆ ಅಲ್ಲಿನ ಪ್ರೊಸೀಜರ್ ಪ್ರೊಸೀಜರ್ ಹೆಂಗಿರುತ್ತೆ ಅಂದರೆ ಈಗ ನಾವು ನೋಡ್ತಾ ಇದ್ವಿ ಅವ್ರಿಗೆ ಒಂದು ನಂಬರ್ ಕೊಡಲಾಗುತ್ತೆ ಅವ್ರಿಗೊಂದು ಒಂದು ಸಪ್ರೇಟ್ ಆಗಿ ಕೋರ್ಸ್ಲಾಗುತ್ತೆ ಈ ಥರದ ವಿಚಾರಗಳಲ್ಲಿ ಪ್ರೊಸೀಜರ್ ಹೆಂಗಿರುತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋದ ಕೈ ವಿಚಾರಣಾ ದಿನ ಕೈದಿಗಳ ವಿಚಾರದಲ್ಲಿ ವಿಚಾರಣಾ ಕೈದಿಗಳಿಗೆ ಟೆಂಪ್ರರಿ ನಂಬರ್ ಕೊಡ್ತಾರೆ ಇವಾಗ ಟೆಂಪ್ರರಿ ಕೈದಿ ನಂಬರ್ ಒನ್ ಸಿಕ್ಸ್ ಫೋರ್ ಜೀರೋ ಟು ಅದೇನೋ ಏನೋ ಒಂದು ನಂಬರ್ಗಳು ಕೊಡ್ತಾರೆ ಇವಾಗ ಅವರಿಗೆಲ್ಲ ವಿಚಾರಣೆ ದಿನ ಕೈದಿಗಳಿಗೆ ನಂಬರ್ ಬರುತ್ತೆ ಒಳಗಡೆ ವಿಚಾರಣೆ ನಡೆಯೋದಿಲ್ಲ ಅಂದರೆ ಇಲ್ಲಿ ಕೂತ್ಕೊಂಡಂಗೆ ಡ್ರಿಲ್ ಮಾಡಲ್ಲ ಕೂತ್ಕೊಂಡು ಡ್ರಿಲ್ ಇರಲ್ಲ ಹಾಸ್ಟೆಲ್ ಹಾಸ್ಟೆಲ್ ಥರ ಆರಾಮ ಈಗ ಆಯಿತು ನಿಮ್ದೆಲ್ಲ ಡ್ರಿಲ್ ಮುಗಿಸಿದ್ರೆ ಮುಗಿಸಿ ನಿಮ್ಮ ಬಗ್ಗೆ ಏನು ತೀರ್ಪು ಸಿಗುತ್ತೆ ಅಲ್ಲಿಯ ತನಕ ನೀವು ಒಳಗಡೆ ಇರಿ ಅಂತ ಹೇಳಿ ಒಳಗಡೆ ಇಡ್ತಾರೆ ಅಷ್ಟೇ ಸೊ ಆ್ಯಸ್ ಆಸ್ ಪರ್ ಇದು ಪವಿತ್ರ ಒಬ್ಬರೇ ಇದರಲ್ಲಿ ಮಹಿಳೆ ಇರೋದು ಸೊ ಅವ್ರನ್ನ ಮಹಿಳಾ ಬ್ಯಾರಿಕೇಡಿಗೆ ಹಾಕ್ತಾರೆ ಸೊ ಉಳಿದವರು ಎಂದಿನಂತೆ ಮೇಲ್ ಬ್ಯಾರಿಕೇಡಿಗೆ ಬರ್ತಾರೆ ಸೊ ಹೆಂಗೆ ಅವ್ರನ್ನ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಒಟ್ಟೊಟ್ಟಿಗೆ ನಾಲ್ಕು ನಾಲ್ಕು ಜನ ಇಡ್ಬೋದು ಅಲ್ಲಿ ಈಗ ಏನು ಹೋಗಿದ್ದಾರೆ ಅದರಲ್ಲಿ ಪವಿತ್ರ ಒಬ್ಬರು ಒನ್ ಇರೋದ್ರಿಂದ ಅವರೊಬ್ಬರು ಇಂಡಿವಿಜುವಲ್ ಇರ್ಬೋದು ಇನ್ನು ಉಳಿದವ್ರಲ್ಲಿ ನನ್ನ ಪ್ರಕಾರ ಬ್ಯಾಚಲ್ಲಿ ಇಡಿಸ್ತಾರೆ ನಿನ್ನೆ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ ಆದರೂ ಕೂಡ ಇನ್ನೂ ಸಾಕಷ್ಟು ಕಡೆಗಳಲ್ಲಿ ಒಂದು ಒಂದಷ್ಟು ಅವ್ರನ್ನ ಹೊಗಳೋದು ಸಹ ಸಮರ್ಥನೆ ಮಾಡ್ಕೊಳ್ಳೋದು ಸಾಯಿಸ್ತೀವಿ ಕೈ ಕಡಿತೀವಿ ತಲೆ ತೆಗಿತೀವಿ ಅನ್ನೋ ಕಮೆಂಟ್ಗಳಾಗಿರ್ಬೋದು ವಿಡಿಯೋಗಳಾಗಿರ್ಬೋದು ಇನ್ನೂ ಕೂಡ ನಿಂತಿಲ್ಲ ಆ ವಿಚಾರವಾಗಿ ಇವತ್ತು ಕೂಡ ಅವರಿಗೆ ಒಂದು ಮನವಿರಿಕೆ ಮಾಡಿಕೊಡೋ ಒಂದು ಮಾತನ್ನು ಹೇಳೋದಾದರೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸಿ ನಾನು ಇವತ್ತು ಪತ್ರಿಕೆಗಳಲ್ಲಿ ನೋಡಿದ್ರೆ ಪೊಲೀಸ್ನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೆನ್ಷನ್ ಮಾಡಿ ಕೋರ್ಟ್ಗೆ ಹೇಳಿದ್ದಾರೆ ಏನು ಅಂತಂದರೆ ಅಭಿಮಾನಿಗಳ ಹೆಸರಿನಲ್ಲಿ ಅಥವಾ ಇನ್ಯಾರನ್ನೋ ಛೂ ಬಿಟ್ಟು ಇದರ ಕೇಸನ್ನ ಬೇರೆ ರೂಪಕ್ಕೆ ತಿರುಗಿಸುವ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಪೊಲೀಸ್ನವ್ರು ಹೇಳಿದರಲ್ಲ ದಟ್ ಇಸ್ ವೆರಿ ಡೇಂಜರಸ್ ಇದನ್ನ ದರ್ಶನ್ ಅವರೇ ಮಾಡಿಸ್ತಿದ್ದಾರೆ ಅನ್ನೋ ಇಂಡೈರೆಕ್ಟ್ಲಿ ಅರ್ಥದಲ್ಲಿ ಡೈರೆಕ್ಟ್ಲಿ ಇನ್ಯಾರಿದೆ ಈ ಕೇಸಲ್ಲಿ ಭಾಳ ದೊಡ್ಡ ಹೆಸರು ಈ ಹೊರಗಡೆ ಸ್ಟೇಷನ್ ನಿಂತಿರೋದು ಅವರು ಎಲ್ಲ ಅವರೇ ಆಗಿರೋದ್ರಿಂದ ನಾನು ಯಾವಾಗಲೂ ಒಂದೇ ಮಾತಾಡೋದು ನೀವು ಸ್ಟೇಷನ್ ಹತ್ರ ಕೋರ್ಟ್ ಹತ್ರ ಹೋಗಿ ಎಷ್ಟು ಕೂಗಿದ್ರು ಎಷ್ಟು ಕಿರ್ಚಿದ್ರು ಉಪವಾಸ ಕೂತರು ಮಾಡಿದ್ರು ಅದರಿಂದ ಏನೂ ಉಪಯೋಗ ಆಗೋಲ್ಲ ನೀವು ಮಾಡಬಾರ್ದು ಅಂತ ಹೇಳ್ತಿಲ್ಲ ನಿಮ್ಮ ನಿಮ್ಮ ಅಭಿಮಾನವನ್ನು ಅವರು ಪರವಾಗಿ ಪೂಜೆ ಮಾಡಿ ತೋರಿಸಿ ಅವರು ಪ ಪರವಾಗಿ ಅನ್ನದಾನ ಮಾಡಿ ತೋರಿಸಿ ಅವ್ರ ಪರವಾಗಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿ ತೋರಿಸಿ ನೀವು ಸ್ಟೇಷನ್ ಎದುರುಗಡೆ ನಿಂತರೆ ಅವರಿಗೆ ಸಮಸ್ಯೆ ಜಾಗುತ್ತೆ ಬಿಟ್ಟರೆ ಅವರಿಗೆ ನಿಮ್ಮಿಂದ ಲಾಭ ಆಗೋಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಮೂರನೇ ದಿನವೂ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ನೀವಾಗಲ್ಲಿ ನಿಲ್ಲಬಾರ್ದು ಅಂತಲ್ಲ ನಿಮ್ಮ ಇಷ್ಟ ಅದು ನಿಮ್ಮ ಕೆಲಸ ಕಾರ್ಯ ಬಿಟ್ಟಲ್ಲಿ ನಿಂತರೆ ನೀವು ಖಂಡಿತ ನಿಂತ್ಕೊಳ್ಳಿ ಪರವಾಗಿಲ್ಲ ಆದರೆ ಅದರಿಂದ ನೀವು ಅಂದ್ಕೊಂಡಿರೋ ನಿಮ್ಮ ಬಾಸ್ಗೆ ಖಂಡಿತವಾಗಿಯೂ ಲಾಭ ಆಗೋದಿಲ್ಲ ಅದರಿಂದ ನಷ್ಟ ಆಗುತ್ತೆ ಪೊಲೀಸ್ನವ್ರ ಗಮನಕ್ಕೂ ಅದು ಬಂದಿದೆ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಈ ನಾವೇನು ವಿಚಾರಣೆ ಮಾಡ್ತಾ ಇದ್ದೀವಿ ಪ್ರಕರಣದ ದಿಕ್ಕನ್ನು ಬದಲಾಯಿಸಕ್ಕೆ ಈ ಥರ ಯಾರನ್ನೋ ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಪ್ರಯತ್ನಗಳು ನಡೀತದೆ ಅಂತ ಅದಕ್ಕೆ ನೀವು ಕಾರಣ ಆಗಬೇಡಿ ಅಷ್ಟೇ ಇದೆಲ್ಲ ದಶ ದರ್ಶನ್ ಅವರು ನೋಡಿದಾಗ ಅವ್ರ ಮನಸ್ಸಿನಲ್ಲಿ ಏನು ಅನಿಸಿರ್ಬೋದು ಅಂತ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಅಂದರೆ ಈ ಅಯ್ಯೋ ಹಿಂಗೂ ಆಗ್ತಾ ಇದೆಯಲ್ಲ ಈ ಸಿಚುವೇಷನಲ್ಲಿ ಇದ್ರೂ ಕೂಡ ಅರ್ಥ ಮಾಡ್ಕೋತಿಲ್ವಲ್ಲ ಅಂತ ಅವ್ರಿಗೂ ಅನಿಸಿರ್ಬೋದಲ್ಲ ಅಲ್ವಾ ಈ ನಾನು ಹೇಳೋದು ಇಲ್ಲಿ ಅವರು ಅವರ ಫ್ಯಾಮಿಲಿ ಅವ್ರಿಗೆ ಅರ್ಥ ಆಗಿದೆ ಅವ್ರ ಫ್ಯಾಮಿಲಿನೇ ಹೇಳಿದ್ದಾರೆ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತ ಅವ್ರು ಹೆಂಡತಿ ಹೇಳಿದ್ದಾರೆ ಅವ್ರ ತಾಯಿ ಬಂದಿಲ್ಲ ಅವ್ರ ಸಹೋದರ ಅದ್ರ ಬಗ್ಗೆ ಮಾತು ಕಮೆಂಟ್ ಮಾಡಿಲ್ಲ ಆಪ್ತ ವಲಯ ಅಂತ ಅಂದ್ಕೊಂಡವರು ಯಾರೋ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವರುಗಳು ಯಾರು ಸ್ಟೇಷನ್ ಹತ್ರ ಬಂದು ಕೂತಿಲ್ಲ ನಾನು ಹೇಳ್ತಾ ಇರೋದು ನೀವು ಅಭಿಮಾನಿಗಳು ಖಂಡಿತವಾಗ್ಲೂ ನಿಮ್ಮ ಅಭಿಮಾನವನ್ನು ನಾವು ಮೆಚ್ಚಣ ಆದರೆ ಇದು ಪೊಲೀಸ್ ಕೇಸ್ ಇದೊಂದು ಕ್ರೈಮ್ ಸೀನ್ ಸೊ ದಯವಿಟ್ಟು ಹಾಗಾಗಿ ತಾಳ್ಮೆಯಿಂದ ನಿಜವಾಗ್ಲೂ ಬಂದು ಅಲ್ಲಿ ಕೂತು ಇವತ್ತು ನಿಮ್ಮ ಹಾಗೆ ಧ್ವನಿ ಎತ್ತಬೇಕು ಗಲಾಟೆ ಮಾಡಬೇಕು ಅಂತಂದರೆ ಸಿನಿಮಾಗೆ ಅಡ್ವಾನ್ಸ್ ಕೊಟ್ಟಿರೋ ಪ್ರೊಡ್ಯೂಸರ್ಗಳೇ ಬಂದು ಕೂರಬೇಕು ಡೈರೆಕ್ಟರ್ ಅರ್ಧಕ್ಕೆ ನಿಂತಿರೋ ಡೆವಿಲ್ ಡೈರೆಕ್ಟರ್ ಬಂದು ಕೂರಬೇಕು ಅವ್ರಿಗೆ ಅರ್ಥ ಆಗಿದೆ ಇದೊಂದು ಕ್ರೈಮ್ ಸೀನ್ ಇದು ಮರ್ಡರ್ ಕೇಸ್ ಮರ್ಡರ್ ಕೇಸು ಸೊ ಇಲ್ಲಿ ನಾವು ಹುಡುಗಾಟ ಮಾಡೋಕ್ಕಾಗಲ್ಲ ಅದೆಲ್ಲ ಮಾಡಬಾರ್ದು ಮಾಡಿದ್ರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಮತ್ತೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ದಾರೆ ನೀವುಗಳು ಅದನ್ನು ಅರ್ಥ ಮಾಡ್ಕೊಳ್ಳಿ ಎಷ್ಟು ಇಟ್ಸ್ ಎ ರಿಕ್ವೆಸ್ಟ್ ನಿಮಗೆ ಈಗಲೂ ನಾವು ಕೆಟ್ಟವರಾಗೇ ಕಾಣಿಸಿದ್ರೆ ಎಲ್ಲ ಮಾಧ್ಯಮದವರು ನಿಮಗೆ ಕೆಟ್ಟವರಾಗಿ ಕಾಣಿಸ್ತಿದ್ದಾರೆ ಅಂತಂದರೆ ಅದು ಏನು ಮಾಡೋಕ್ಕಾಗಲ್ಲ ಅದು ಸಹಜ ಅದು ಸೊ ನಾನು ಇನ್ನೊಂದು ಮಾತು ಹೇಳ್ತೀನಿ ಆಯಿತು ನೀವು ಮೀಡಿಯಾದಲ್ಲಿ ಯಾರಾದರೂ ಮಾತಾಡಿದ್ರೆ ಅವ್ರ ಮೇಲೆ ಎಗರು ಬೀಳ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಮಾತಾಡಿದ್ರೆ ಎಗರು ಬೀಳ್ತಾ ಇದ್ದೀರಿ ಸತ್ಯ ಫಸ್ಟ್ ಆಫ್ ಆಲ್ ದ ಮೈನ್ ಫಸ್ಟ್ ಸೋರ್ಸ್ ಯಾರು ಪೊಲೀಸ್ ಪೊಲೀಸ್ ಅಲ್ವಾ ಅವ್ರನ್ನ ಅರೆಸ್ಟ್ ಮಾಡಿರೋದು ಅವ್ರ ಮೇಲೆ ಅಲ್ಲ ಎಗರ್ಬಿಡಲಿ ನೋಡೋಣ ಎಗರ್ಬೀಳಿ ನೋಡೋಣ ಮಾಧ್ಯಮಗಳಲ್ಲಿ ತೋರಿಸಿದ್ರೆ ಅಪೋಸ್ ಮಾಡ್ತೀರಿ ಯಾರು ಅವರ ವಿರುದ್ಧ ಮಾತಾಡಿದ್ರೆ ಅಪೋಸ್ ಮಾಡ್ತೀರಿ ಆದರೆ ಅರೆಸ್ಟ್ ಮಾಡಿರೋ ಪೊಲೀಸ್ ಬಗ್ಗೆ ಯಾಕೂ ಮಾತಾಡ್ತಿಲ್ಲ ಸೊ ಮಾತಾಡೋಣ ಪ್ರಾಕ್ಟಿಕಾಲಿಟಿ ಮಾತಾಡೋಕ್ಕಾಗಲ್ಲ ನಾನು ಅದನ್ನೇ ಕೇಳ್ತಾ ಇರೋದು ಸಿ ದಯವಿಟ್ಟು ಅವರೆಲ್ಲ ಎ ಸಿ ಪಿ ಚಂದನ್ ಸರ್ ಡಿ ಸಿ ಪಿ ಗಿರೀಶ್ ಸರ್ ಅವರೆಲ್ಲ ಇಂಥದ್ದನ್ನ ಅರ್ದು ಕುಡಿದ್ಬಿಟ್ಟವ್ರು ಅವರು ಸರ್ವಿಸ್ನಲ್ಲಿ ಸರ್ವಿಸ್ನಲ್ಲಿ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅವರೆಲ್ಲ ಬರಲ್ಲ ರೆಬೆಲ್ಲ ತಲೆನೇ ಕೆಚ್ಕೊಳ್ಳಲ್ಲ ಅವರು ಇವ್ರಿಗೆಲ್ಲ ಅವ್ರು ಮಂಚ್ ಮಾಡಿದ್ರೆ ಈಡು ಹೋದ್ ಒಳಗಡೆ ಹಾಕ್ತಾರೆ ಬೇಡ ಸುಮ್ಮನೆ ಯಾಕೆ ಆಲ್ರೆಡಿ ಹತ್ತೊಂಬತ್ತು ಜನ ಸ್ಟೇಷನ್ ಒಳಗೆ ಕೂರಿಸ್ಕೊಂಡಿದೀವಿ ಮತ್ತಿನ್ನೆಷ್ಟು ಜನ ಕರ್ಕೊಂಡು ಒಳಗಡೆ ಕೂರಿಸೋಣ ಅಂತೇಳಿ ಸುಮ್ಮನೆ ಇದ್ದಾರೆ ಅಷ್ಟೇ ಅವರು ಅವರು ಪಾಪ ನಿದ್ರೆ ಬಿಟ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಏನು ಬಂದಿದೆ ಪಾಪ ಅವರು ರಾಜ ಕಾಲುವೆಯಲ್ಲಿ ಒದ್ದಾಡಿಕೊಂಡು ಮೊಬೈಲ್ ಹುಡ್ಕೊಂಡು ಏನು ಅದಾವೆಲ್ಲ ಸಾಮಾನ್ಯ ಕೆಲಸನ ಅದು ಅವರು ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ದಯವಿಟ್ಟು ಅವ್ರ ಕೆಲಸ ಅವ್ರಿಗೆ ಬಿಡಿ ತಪ್ಪಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಬರ್ತಾರೆ ಅವತ್ತು ಜೈಕಾರ ಹಾಕೋಣ ಮೆರ್ಸೋಣ ಹಾಂ ಯಾರ್ಯಾರು ಮಾತಾಡಿದರೆ ಅವರಿಗೆಲ್ಲ ಉತ್ತರ ಕೊಡೋಣ ಅಲ್ಲಿ ತನಕ ಸ್ವಲ್ಪ ತಾಳ್ಮೆ ಇದ್ದೀರಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ವಿಚಾರಗಳನ್ನು ಹಂಚ್ಕೊಂಡ್ರಿ ಎಸ್ ಇದಿಷ್ಟು ನಟ ದರ್ಶನ್ ಅವ್ರಿಗೆ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಏನಾಗಿದೆ ಇಲ್ಲಿಯವರೆಗೂ ಎಷ್ಟು ಸಾಕ್ಷಿ ಕಲೆಕ್ಟ್ ಆಗಿದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು ಪೊಲೀಸರ ಕೆಲಸ ಹೇಗಿದೆ ಅದರ ಜೊತೆಗೆ ಅಭಿಮಾನಿಗಳು ಯಾವ ರೀತಿ ನಡ್ಕೊಬೇಕು ಅನ್ನೋದಕ್ಕೆ ನಮ್ಮ ಸಿ ಒ ಹಾಗೂ ನಮ್ಮ ಚಾನಲ್ನ ಹೆಡ್ ಆದಂತಹ ಕಿರಕೀರ್ತಿ ಅವರು ಕೊಟ್ಟಂತಹ ಒಂದು ಸಂದೇಶ ಈ ಸಂದೇಶದೊಂದಿಗೆ ಈ ಮಾಹಿತಿಯೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ